ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಬಡಕೇಸ್ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ್ರಿ ನಾವ್ರಿ ಸಿಂಪಲ್ ಆಗಿ ಸುಲಭವಾಗಿ ನಾವ್ರಿ ಹಾಗಲ್ಕಾಯಿ ಫ್ರೈ ಯಾವ ರೀತಿ ಮಾಡೋದಂತ ತಿಳ್ಸ್ಕೊಡತೇವ್ರಿ ಚಪಾತಿ ಜೊತೆ ರೊಟ್ಟಿ ಜೊತೆ ಅಂತೂ ತಿನ್ನಕು ಚೆನ್ನಾಗಿರ್ತೇತ್ರಿ ಮತ್ತ ತುಂಬಾ ಸಿಂಪಲ್ ಆಗಿ ಸುಲಭವಾಗಿ ಜಲ್ದಿ ಕೂಡ ಮಾಡ್ಕೋಬೋದ್ರಿ ಅದನ್ನ ಯಾವ ರೀತಿ ಮಾಡೋದಂತ ನಾನ್ ಇವತ್ರಿ ತಿಳಿಸ್ಕೊಡ್ತೇನ್ರೀ ಮೊದ್ಲ್ಗ ನಾನ್ ಇಲ್ರಿ ಒಂದ್ ಪ್ಯಾನ್ ಇಟ್ಕೊಂಡೇನ್ರೀ ಅದಕ್ಕ ಸ್ವಲ್ಪ ಒಂದ್ ಎರಡ್ ಮೂರ್ ಚಮಚ ಆಗುವಷ್ಟ ಎಣ್ಣೆನ ಹಾಕೋಬೇಕ್ರಿ ಎಣ್ಣೆ ಬಿಸಿ ಆದ ನಂತರ ಏನ್ ಮಾಡ್ಬೇಕ್ರಿ ಹಾಗಲಕಾಯಿನ ಸ್ಲೈಸ್ ಆಗಿ ಕಟ್ ಮಾಡಿ ಬೀಜ ಬೀಜಾ ಇಟ್ಕೊಂಡೇನ್ರಿ ಒಂದ್ ಹತ್ತ್ ನಿಮಿಷ ಏನ್ ಮಾಡ್ಬೇಕ್ರಿ ನೀರ್ ಒಳಗ ಉಪ್ಪ ಹಾಕಿ ನೆ ಅಹ್ ನೆನಕಿಡ್ಬೇಕ್ರಿ ಅಂದ್ರ ಕಹಿ ಅಂಶ ಎಲ್ಲಾ ಬಿಡ್ತೇತ್ರಿ ಆತರ ಮಾಡ್ಕೊಂಡ್ ಈಗ ಏನ್ ಮಾಡ್ಬೇಕ್ರಿ ಎಣ್ಣೆ ಒಳಗ ಇದ್ನ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕ್ರಿ ಈಗ ಫ್ರೈ ಆಗಿದಾವ್ರಿ ಇದ್ನ ನಾನ್ ಈಗ ಒಂದ್ ಪ್ಲೇಟ್ ಗ ಸೈಡ್ ಗ ತಗದಿಟ್ಕೊತೇನ್ರೀ ಅದ ಎಣ್ಣಿ ಒಳಗ ನಾನೀಗ್ರಿ ಒಂದ್ ಚಮಚೆ ಆಗೋಷ್ಟ ಸಾಸ್ ಆಹ್ ಜೀರಿಗೆ ಹಾಕೊಂಡೇನ್ರೀ ಆಮೇಲೆ ಒಂದ್ ಚಮಚ ಆಗುವಷ್ಟ ಸಾಸ್ವೆ ಹಾಕೊಂಡು ಆಮೇಲ್ರಿ ಸ್ವಲ್ಪ ಕರಿಬೇವ್ ಸೊಪ್ಪು ಹಾಕೊಂಡು ಫ್ರೈ ಮಾಡ್ಕೊಬೇಕ್ರಿ ಈಗ ಅಂದ್ರೆ ಒಗ್ಗರಣ ರೆಡಿ ಮಾಡಾಕತ್ತೇತ್ರಿ ಈ ತರ ಫ್ರೈ ಮಾಡ್ಕೊಂಡು ಒಂದ್ ಈರುಳ್ಳಿನ ಏನ್ ಮಾಡೇನ್ರಿ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡೇನ್ರೀ ಅದ್ನೂ ಕೂಡ ಹಾಕೊಂಡ್ ಏನ್ ಮಾಡ್ಬೇಕ್ರಿ ಒಂದ್ ಎರಡ್ ನಿಮಿಷ ಫ್ರೈ ಮಾಡ್ಕೋಬೇಕ ಈರುಳ್ಳಿನು ಎಲ್ಲಾ ಸಾಫ್ಟ್ ಆಗಿ ಚೆನ್ನಾಗಿ ಫ್ರೈ ಆಗ್ಬೇಕ್ರಿ ಈಗ ಫ್ರೈ ಆದ್ಮಂತರ ಏನ್ ಮಾಡೋದ್ರಿ ಹಾಗಲ್ಕಾಯನ ಅದ್ರೊಳಗ ಹಾಕೋಬೇಕ್ರಿ ಈಗ ಏನ್ ಫ್ರೈ ಮಾಡಿ ಇಟ್ಕೊಂಡಿದ್ದಲ್ರಿ ಅದ್ನು ಹಾಗಲಕಾಯಿನ ಫ್ರೈ ಮಾಡಿ ಇಟ್ಕೊಂಡಿರ ಹಾಗಲ್ಕಾಯೂ ಹಾಕೊಂಡ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಎರಡ್ ರೀ ಈಗ ಮಸಾಲೆನ ಹಾಕೋಬೇಕ್ರಿ ಒಂದ್ ಅರ್ಧ ಚಮಚ ಆಗುವಷ್ಟ ಅರಶಿಣ್ ಪುಡಿ ಹಾಕೊಂಡಿನ್ರಿ ಆಮೇಲೆ ಒಂದ್ ಚಮಚ ಆಗೋಷ್ಟ ರೆಡ್ ಚಿಲ್ಲಿ ಪೌಡರ್ ಒಂದ್ ಚಮಚ ಆಗುವಷ್ಟ್ರಿ ಗರಂ ಮಸಾಲ ಆಮೇಲ್ರಿ ಸ್ವಲ್ಪ ಕೊರಿಯಂಡರ್ ಪೌಡರ್ ಅನ್ನ ಹಾಕೊಂಡ್ರಿ ಮಸಾಲೆನ ಎಲ್ಲಾ ಹಾಕೊಂಡ್ ಏನ್ ಮಾಡ್ಬೇಕ್ರಿ ಸ್ವಲ್ಪ ಈಗ ಮತ್ತೊಮ್ಮೆ ಒಂದ್ ಎರಡ್ ಮೂರ್ ನಿಮಿಷ ಇದ್ನ ಫ್ರೈ ಮಾಡ್ಕೋಬೇಕ್ರಿ ಯಾಕಂದ್ರ ಮಸಾಲೆ ಎಲ್ಲಾನು ಚೆನ್ನಾಗಿ ಅದ್ರೊಳಗ ಕೂಡ್ಕೋಬೇಕ್ರಿ ಅದಕ್ಕ ಸ್ವಲ್ಪ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಈರುಳ್ಳಿ ಮತ್ತ್ ಹಾಗಲಕಾಯಿ ಮಸಾಲೆನ ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕ್ರಿ ಈ ತರಾರಿ ಈ ತರ ಎಲ್ಲಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ ಮೇಲೆ ಏನ್ ಮಾಡೋದ್ರಿ ಈಗ ಇದಕ್ಕ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕ್ರಿ ಉಪ್ಪ ಹಾಕಿ ಫ್ರೈ ಮಾಡ್ಕೋದ್ರಿಂದ ಜಲ್ದಿ ಕೂಡಾ ಪ್ರಾಯ್ ಆಗ್ತವ್ರಿ ಸಾಫ್ಟ್ ಆಗ್ತಾವ್ರಿ ಹಾಗಲಕಾಯಿ ಅದಕ್ಕ ಉಪ್ಪ ಹಾಕೊಂಡ ನೋಡ್ಕೊಂಡ್ರಿ ರುಚಿಗೆ ತಕ್ಕಷ್ಟ ಉಪ್ಪ ಹಾಕೊಂಡ ಇದ್ನು ಏನಾದ್ರು ಮತ್ತೊಂದ್ ಮತ್ತೊಂದ್ಸಲ ಎಲ್ಲಾನು ಮಿಕ್ಸ್ ರೀ ಮಿಕ್ಸ್ ಮಾಡ್ಕೊಂಡ ತಕ್ಷಣ ಈಗ್ರಿ ಕಹಿ ಅಂಶ ಬರ್ಲಾರ್ದ ಟೇಸ್ಟ್ ರುಚಿಯಾಗಿ ರೀ ಈಗ ಇದಕ್ಕ ಸ್ವಲ್ಪ ಬೆಲ್ಲ ಹಾಕೋಬೇಕ್ರಿ ನಾನ್ ಇಲ್ರಿ ಒಂದ್ ಚಮಚ ಆಗೋವಷ್ಟ ಬೆಲ್ಲಾನು ಹಾಕೊಂಡೇನ್ರೀ ಬೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೋರಿ ಈಗ ಈ ತರ ಮಾಡೋದ್ರಿಂದ ಅಹ್ ಟೇಸ್ಟ್ ಚೆನ್ನಾಗ್ ರೀ. ಈಗ ಅದೊಂದ್ ಸ್ವಲ್ಪ ಕೊತ್ತಂಬ್ರಿ ಸೊಪ್ಪು ಹಾಕೊಂಡ್ ಮಿಕ್ಸ್ ರೀ ಬಿಸಿ ಬಿಸಿ ಹಾಗಲಕಾಯಿ ಪಲ್ಯ ರೆಡಿ ಆಗೇತ್ರಿ ತುಂಬಾ ಸಿಂಪಲ್ ಆಗೇತ್ರಿ ಈಜಿ ಆಗು ಐತ್ರಿ ಆ ಮನೇಲಿ ನೀವು ಟ್ರೈ ಮಾಡಿ ನೋಡ್ರಿ ನಾನೀಗ ಇದ್ನ ಒಂದ್ ಪ್ಲೇಟ್ಗೆ ಹಾಕೋತೀನಿ ಇದ್ನ ಬಿಸಿ ಬಿಸಿ ಚಪಾತಿ ಜೊತೆ ತಿಂದ್ರಂತು ತುಂಬಾ ಚೆನ್ನಾಗಿರ್ತೇತ್ರಿ ಅಹ್ ಒಂದ್ ಸಲ ಮನೇಲಿ ಟ್ರೈ ಮಾಡಿ ನೋಡ್ರಿ ಹೇಗಿದೆ ಅಂತ ನಮ್ಗ ಕಮೆಂಟ್ ಮೂಲಕ ತಿಳಿಸ್ರಿ ನಮ್ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ತುಂಬಾ ಸಿಂಪಲ್ ಆಗಿ ಸುಲಭವಾಗಿ ಹಾಗಲ್ಕಾಯಿ ಫ್ರೈ ಯಾವ್ ರೀತಿ ಅಂತ ಮಾಡೋದಂತ ತಿಳ್ಸಿಕೊಟ್ಟಿದೀನ್ರೀ ಮತ್ರಿ ನಾವ್ರಿ ಹೊಸ ಅಡಿಗೆಯೊಂದಿಗೆ ಮತ್ ಭೇಟಿ ಆಗ್ತೀವ್ರಿ ಅಲ್ಲಿವರೆಗೂ ಧನ್ಯವಾದಗಳು